ಹಾಯ್, ಎಂಡಿಲ್ಗೆ ಸ್ವಾಗತ. ನಾನು ಸ್ವಾತಿ ಗುಪ್ತಾ, ಬಾಡಿ ಕ್ರಾಫ್ಟ್ನ ಕ್ರಿಯೇಟಿವ್ ಡೈರೆಕ್ಟರ್. ಮತ್ತು ನಾವಿವತ್ತು ಮಾತಾಡ್ತಾ ಇರೋದು ಹೇರ್ ಎಕ್ಸ್ಟೆನ್ಷನ್ಸ್ ಬಗ್ಗೆ. ಹೇರ್ ಎಕ್ಸ್ಟೆನ್ಷನ್ಸ್ ಅಂದರೆ ಇತ್ತೀಚೆಗೆ ಯಾರಿಗೂ ಆಗೋದೇ ಇಲ್ಲ, ಮತ್ತು ಖಂಡಿತ ಯಾರಿಗೆ ಹೇರ್ ವಾಲ್ಯೂಮ್ ಕಡಿಮೆ ಇರುತ್ತೆ ಅವ್ರಿಗೆ ಉಪಯೋಗ ಆಗುತ್ತೆ. ಯಾರಿಗೆ ಉದ್ದ ಕೂದಲು ಬೇಕು ಅನಿಸುತ್ತೆ, ಆದರೆ ಕೆಲವರಿಗೆ ಕೂದಲು ತುಂಬ ಉದ್ದ ಬೆಳೆಯೋದೇ ಇಲ್ಲ, ಮತ್ತು ಯಾವಾಗ ನಿಮಗೆ ಹೇರ್ ವಾಲ್ಯೂಮ್ ಕಡಿಮೆ ಇರುತ್ತೆ, ಬೇಸಿಕಲಿ ಯಾವಾಗ ನಿಮಗೆ ತುಂಬ ಸಾಫ್ಟ್ ಕೂದಲಿರುತ್ತೆ, ಅದು ತುಂಬ ಕೆಟ್ಟದಾಗಿ ಕಾಣಿಸುತ್ತೆ ಅದು ತುಂಬ ಉದ್ದ ಇದ್ದರೆ, ಮತ್ತು ತುಂಬ ತೆಳ್ಳಿಗೆ ಮತ್ತು ಒಂಥರ ಕಾಣಿಸುತ್ತೆ. ಎಕ್ಸ್ಟೆನ್ಷನ್ಸ್ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ ಕೂಡ್ಸೋಕ್ಕೆ. ಅದು ಉದ್ದನ ಹಾಗೆ ಕೊಟ್ಬಿಡುತ್ತೆ, ಅವು ತುಂಬಾ ಹ್ಯಾಸಲ್ ಫ್ರೀ, ಮತ್ತು ಅದು ಬಳಸೋಕ್ಕೆ ತುಂಬಾ ಸರಳ, ಮತ್ತು ನನಗನ್ಸುತ್ತೆ ತುಂಬ ಜನರಿಗೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ ಅಂತ. ನಿಮಗೆ ಒಂದು ಐಡಿಯಾ ಕೊಡೋಕ್ಕೆ ಇದನ್ನೇ ಎಕ್ಸ್ಟೆನ್ಷನ್ಸ್ ಅನ್ನೋದು. ಒಳ್ಳೆ ಎಕ್ಸ್ಟೆನ್ಷನ್ನ ಯಾವಾಗಲೂ 100% ನ್ಯಾಚುರಲ್ ಹೇರಿಂದನೇ ಮಾಡಿರ್ತಾರೆ, ಇದು 100% ಮನುಷ್ಯರ ಕೂದಲೇ, ಅದಕ್ಕೇ ಇದು ಈ ಥರ ಕಾಣಿಸುತ್ತೆ. ಡಾರ್ಕ್ ಕಲರ್ಸ್ ಮತ್ತು ಲೈಟ್ ಕಲರ್ಸ್ ಕೂಡ, ಮತ್ತು ಕೆಲವು ಸಲ ಗ್ರೇ ಕೂಡ ಇರುತ್ತೆ. ಇದಕ್ಕೆ ಕಲರ್ ಮಾಡ್ಬೋದು, ವಾಶ್ ಮಾಡ್ಬೋದು, ಕಂಡೀಷನ್ ಮಾಡ್ಬೋದು, ಬ್ಲೋ ಡ್ರೈ ಮಾಡ್ಬೋದು, ಐರನ್ ಮಾಡ್ಬೋದು, ಏನು ಬೇಕಾದರೂ ಮಾಡಬಹುದು. ಇದಕ್ಕೆ ನಿಮ್ಮ ನ್ಯಾಚುರಲ್ ಕೂದಲಿಗೆ ಏನು ಮಾಡ್ತಿರೋ ಅದನ್ನೆಲ್ಲ ಎಕ್ಸ್ಟೆನ್ಷನ್ಗೆ ಮಾಡಬಹುದು. ನಿಮಗಿದು ಕ್ಲಿಪ್ಗಳ ಜೊತೆನೆ ಸಿಗುತ್ತೆ, ಇಲ್ಲಿ ನೋಡಿ ಇಲ್ಲೇ ಇದೆ. ತುಂಬಾ ಸುಲಭ, ಹೀಗೆ ಓಪನ್ ಮಾಡಿ ಹಾಕಿ ಮತ್ತೆ ಕ್ಲೋಸ್ ಮಾಡಿಬಿಡಿ, ಮತ್ತೆ ಎರಡನೇದು ಹಾಗೆ ಮಾಡಿ, ಮತ್ತೆ ನೀವು ಅಂದಾಜಲ್ಲಿ ಹಾಕೋಬೇಕು ಇದು ಯಾವ ಕಡೆ ಸರಿಯಾಗಿ ಕಾಣಿಸುತ್ತೆ ಅಂತ. ಮತ್ತೆ ನೀವು ಕ್ಲಿಪ್ಪನ್ನು ಹೀಗೆ ತೆಗೆದ್ಬಿಡಿ, ಒಳಗಡೆ ಸ್ಲೈಡ್ ಮಾಡಿ ಮತ್ತೆ ಅದನ್ನು ಹಾಕಿಬಿಡಿ. ಇದು ಟೆಂಪ್ರರಿ ಎಕ್ಸ್ಟೆನ್ಷನ್ಸ್, ನಿಮಗೆ ಬೇಕಾದಾಗ ಇದನ್ನು ನೀವು ಹಾಕೋಬಹುದು, ಮತ್ತೆ ನಿಮಗೆ ಬೇಡಾದಾಗ ಇದನ್ನು ತೆಗೆದಿಡಬಹುದು. ಇದನ್ನು ಹಾಕೊಂಡು ನೀವು ಮಲಗಬಾರ್ದು, ಮತ್ತೆ ಇದು ನಿಮ್ಮ ತಲೆ ಮೇಲೆ 3-4 ದಿನಗಳೆಲ್ಲ ಇರಬಾರ್ದು ಇದು, ಯಾಕೆಂದರೆ ಇದು ಅಷ್ಟೊಂದು ಸ್ಟೇಬಲ್ ಆಗಿರೋದಿಲ್ಲ. ಯಾರಿಗೆ ಇದು ಪರ್ಮನೆಂಟಾಗಿ ಬೇಕು ಅಂತ ಇಷ್ಟ ಇರುತ್ತೋ ಅವರಿಗೆ ಪರ್ಮನೆಂಟ್ ಹೇರ್ ಎಕ್ಸ್ಟೆನ್ಷನ್ಸ್ ಕೂಡ ಸಿಗುತ್ತೆ. ಇದು ಅದೇ ನ್ಯಾಚುರಲ್ ಕೂದಲು, ಇದು ಎಲ್ಲ ಹಾಗೇನೆ ಇರುತ್ತೆ, ಮತ್ತು ಎಷ್ಟುದ್ದ ಬೇಕು ಅಷ್ಟುದ್ದ ಸಿಗುತ್ತೆ, ಆದರೆ ಅದೆಲ್ಲ ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು. ಆದರೆ ಇದು ಕ್ಲಿಪ್ಪಿನೊಂದಿಗೆ ಬರೋದಿಲ್ಲ, ಅದಕ್ಕೆ ನೀವು ಡಬಲ್ ಮಾಡಬಹುದು, ಸಿಂಗಲ್ ಆಗಿಡಬಹುದು, ಹೇಗೆ ಬೇಕೋ ಹಾಗೆ ಯೂಸ್ ಮಾಡಬಹುದು. ಮತ್ತೊಂದು ಟೆಕ್ನಿಕ್ ಇದೆ, ಅದೇನು ಟೆಕ್ನಿಕ್ ಅಂದರೆ ಸ್ಟಿಚಿಂಗ್ ಟೆಕ್ನಿಕ್ ಅಂತಾರೆ. ಸ್ವಲ್ಪ ಕೂದಲನ್ನು ಹೀಗೆ ಬ್ರೈಡ್ ಮಾಡಿರ್ತಾರೆ, ಮತ್ತು ಹೀಗೆ ಇದಕ್ಕೆ ಅಟ್ಯಾಚ್ ಮಾಡಿರ್ತಾರೆ, ಮತ್ತು ಒಂಥರ ಇದನ್ನು ಸೂಜಿಲಿ ಹೊಲ್ದಿರ್ತಾರೆ. ಅದಕ್ಕೆ ಪರ್ಮನೆಂಟ್ ಇನ್ ನೇಚರ್ ಅದೇನು ಅಂದರೆ ಇದನ್ನು ಬದಲಾಯಿಸ್ಬೇಕಾಗುತ್ತೆ. ಕೆಲವರು ಇದನ್ನು 6 ವಾರಗಳಲ್ಲಿ ಬದಲಾಯಿಸ್ತಾರೆ, ಮತ್ತು ಕೆಲವರು 10 ವಾರ, ಮತ್ತು ಕೆಲವರು ಇನ್ನು 12 ವಾರಕ್ಕೂ ಬದಲಾಯಿಸ್ತಾರೆ. ನಿಮ್ಮ ನ್ಯಾಚುರಲ್ ಹೇರ್ ಗ್ರೋತ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಅದನ್ನು ತೆಗೆದು ಮತ್ತೆ ಹಾಕಬೇಕಾಗತ್ತೆ. ನೀವು ಅದನ್ನು ನ್ಯಾಚುರಲ್ ಬೇಸಿಸ್ ಮೇಲೆ ಹಾಕ್ಕೊಂಡ್ರೆ ಇದು 2-4 ವರ್ಷಗಳ ತನಕ ಇರುತ್ತೆ, ನೀವು ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ನ್ಯಾಚುರಲ್ ಹೇರ್ನ ಹೇಗೆ ಟ್ರೀಟ್ ಮಾಡ್ತೀರೋ ಇದನ್ನು ಹಾಗೆ ಟ್ರೀಟ್ ಮಾಡಬೇಕು. ಇದನ್ನು ವಾಶ್ ಮಾಡಬೇಕು, ಕಂಡೀಷನ್ ಕೂಡ ಮಾಡಬೇಕು, ಸೆರಮ್ ಬಳಸ್ಬಹುದು, ನಿಮಗೆ ಹೇಗೆ ಬೇಕೋ ಹಾಗೆ ನ್ಯಾಚುರಲ್ ಕೂದಲನ್ನು ಬಳಸಬಹುದು. ಹೀಗೇ ಪರ್ಮನೆಂಟ್ ಹೇರ್ ಎಕ್ಸ್ಟೆನ್ಷನ್ಗಳು ಇರೋದು. ಬೇರೆ ಬೇರೆ ಟೆಕ್ನಿಕ್ಗಳಿವೆ, ನಾನು ಹೇಳ್ತಿರೋದು ಸ್ಟಿಚಿಂಗ್ ಟೆಕ್ನಿಕ್ ಬಗ್ಗೆ. ಬೇರೆ ಬೇರೆ ಟೆಕ್ನಿಕ್ಗಳಿವೆ ಕೂದಲನ್ನು ಅಟ್ಯಾಚ್ ಮಾಡೋಕ್ಕೆ ಈ ಕೂದಲನ್ನು. ಕೆಲವರು ಗ್ಲೂ ಟೆಕ್ನಿಕ್ನ ಬಳಸ್ತಾರೆ, ಮತ್ತು ಬೇರೆ ಬೇರೆ ವಿಧಗಳಿವೆ ನಿಮ್ಗೆ ಹೇಗೆ ಬೇಕೋ ಹಾಗೆ. ಇದಕ್ಕೆ ತುಂಬಾ ಕಟ್ಟುಕತೆಗಳಿವೆ ಸ್ಟಿಚಿಂಗು ಮತ್ತು ಬೇರೆ ಎಲ್ಲ ಮಾಡೋದಕ್ಕೆ. ಇದರಿಂದ ಯಾವುದೇ ಕಾರಣಕ್ಕೂ ಹೇರ್ ಫಾಲ್ ಆಗಲ್ಲ, ನಿಮ್ಮ ಸ್ಕ್ಯಾಲ್ಪಿಗೇನು ಆಗೋದಿಲ್ಲ. ನೀವು ಸ್ಟಿಚ್ ಮಾಡಿಸಿದಾಗ ನಿಮಗೆ ಭಾರ ಅನಿಸುತ್ತೆ ಮೊದಲಿಗೆ, ಯಾಕೆಂದರೆ ನಿಮಗೆ ಬೇರೆ ಕೂದಲನ್ನ ಅಟ್ಯಾಚ್ ಮಾಡಿರ್ತಾರಲ್ಲ ಅದಕ್ಕೆ ಹಾಗಾಗುತ್ತೆ. ಆಮೇಲೆ ನಿಮಗೆ ಅಭ್ಯಾಸ ಆಗೋಗುತ್ತೆ ಅದು. ನೀವು ಆಮೇಲೆ 1, 2, 3 ಸೈಡ್ನಲ್ಲಿ ಆಮೇಲೆ ಒಂದನ್ನೇ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಅದಕ್ಕೆ ಯಾವುದೇ ಥರದ ಲಿಮಿಟ್ಸ್ ಏನೂ ಇರೋದಿಲ್ಲ.